ಸ್ನೇಹಿತರೆ, ಭಾರತ 1947 ಆಗಸ್ಟ್ 15 ಸ್ವತಂತ್ರ ಪಡೆದಿತು. ಆದರೆ ನಿಜವಾದ ಸ್ವತಂತ್ರ ಕರ್ನಾಟಕದಲ್ಲಿ, ಅಂದರೆ ಒಂದು ಕಡೆ ಮೈಸೂರು ರಾಜ್ಯದಲ್ಲಿ, ಇನ್ನೊಂದು ಕಡೆ ಹೈದರಾಬಾದ್ ಪ್ರಾಂತದಲ್ಲಿ ಈ ರಾಜ್ಯದ ಜನತೆಗೆ ಯಾವಾಗ ದೊರಕಿತು? ಇದು ಅನೇಕ ಜನರಿಗೆ, ಹೊಸ ತಲೆಮಾರಿನ ಅನೇಕ ಯುವಕರಿಗೆ ಗೊತ್ತಿಲ್ಲ. ನೋಡಿ, ಮೊಟ್ಟ ಮೊದಲು 1947 ಆಗಸ್ಟ್ 15 ಭಾರತಕ್ಕೆ ಸ್ವತಂತ್ರ ಬಂತು. ಭಾರತ ಬ್ರಿಟಿಷರ ನಿರಂಕುಶ ಪ್ರಭುತ್ವದಿಂದ ವಿಮೋಚನೆಗೊಂಡಿತ್ತು. ದಶಕ ದಶಕಗಳ ತಮ್ಮ ರಾಜ್ಯಭಾರದಲ್ಲಿ ಬ್ರಿಟಿಷರು, ಅಂದರೆ ಇದು ದಶಕ ದಶಕಗಳಷ್ಟೇ ಅಲ್ಲ, ಶತಮಾನಗಳ ರಾಷ್ಟ್ರಾಡಳಿತದ ಇತಿಹಾಸದಲ್ಲಿ ಭಾರತವನ್ನು ಸಂಪೂರ್ಣವಾಗಿ ಶೋಷಣೆ ಮಾಡಿದರು. ಅಂತಹ ಬ್ರಿಟಿಷರ ಕಪಿಮುಷ್ಟಿಯಿಂದ ಭಾರತ ಮುಕ್ತಗೊಂಡಿತ್ತು. ಭಾರತ ಮುಕ್ತಗೊಳ್ಳೋದು ಅಂತಂದರೆ, ಈ ದೇಶದಲ್ಲಿದ್ದ 560 ದೇಶೀಯ ಸಂಸ್ಥಾನಗಳು ತಮ್ಮ ತಮ್ಮದೇ ಪ್ರತ್ಯೇಕ ಚಕ್ರಾಧಿಪತ್ಯವನ್ನು ಅಥವಾ ರಾಜ್ಯವನ್ನು ರಾಷ್ಟ್ರವನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಪೂರಕವಾಗಿ ಅಲ್ಲ. ಬ್ರಿಟಿಷರ ದಾಸ್ಯ ಶೃಂಖಲೆಯಿಂದ ಭಾರತ ಬಿಡುಗಡೆ ಹೊಂದಿದ್ದು ಅಖಂಡ ಭಾರತದ ನಿರ್ಮಾಣದ ಪರಿಕಲ್ಪನೆಯನ್ನು ಹೊತ್ತು. ಇಂಥ ಅಖಂಡ ಭಾರತದ ನಿರ್ಮಾಣದ ಪರಿಕಲ್ಪನೆಯನ್ನು ಹೊತ್ತು ಭಾರತ ಒಕ್ಕೂಟವನ್ನು ಸ್ಥಾಪನೆ ಮಾಡುವ ನಿರ್ಧಾರವನ್ನು ಅಂದಿನ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು, ಅಂದಿನ ಉಪ ಪ್ರಧಾನಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕೈಗೊಂಡಿದ್ದರು. ಅವರ ಸಚಿವ ಸಂಪುಟದ ನಿರ್ಧಾರವನ್ನು ಭಾರತದ ಉದ್ದಗಲಕ್ಕೂ ಜಾರಿಗೊಳಿಸುವ ಪ್ರಯತ್ನ ಆರಂಭವಾಗಿತ್ತು. 560 ದೇಶೀಯ ಸಂಸ್ಥಾನಗಳಲ್ಲಿ ಬಹುಪಾಲು, 90% ಮಹಾರಾಜರು ಭಾರತ ಒಕ್ಕೂಟವನ್ನು ಸೇರುವುದಕ್ಕೆ ತಮ್ಮ ಸಮ್ಮತಿಯನ್ನು ನೀಡಿದರು. ಆದರೆ ಭಾರತ ಒಕ್ಕೂಟವನ್ನು ಸೇರೋದಕ್ಕೆ ಕಾಶ್ಮೀರದ ಹರಿಸಿಂಗ್, ಹೈದರಾಬಾದಿನ ನಿಜಾಮ ಮತ್ತು ಬೆಂಗಳೂರಿನ ಮಹಾರಾಜ ಮತ್ತು ಮೈಸೂರು ರಾಜ್ಯದ ಮಹಾರಾಜ ಜಯಚಾಮರಾಜ ಒಡೆಯರವರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರು. ಈ ಮೂವರು ಮಹಾರಾಜರ ಅಥವಾ ನವಾಬರ ಹೆಸರು ಕೇವಲ ನಿದರ್ಶನ ಅಷ್ಟೇ. ಅನೇಕ ಮಹಾರಾಜರು ಭಾರತದ ಉದ್ದಗಲಕ್ಕೂ ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸಿದರು. ಅಂತಹ ಸಂದರ್ಭದಲ್ಲಿ ಭಾರತದ ಗೃಹಮಂತ್ರಿಯಾಗಿದ್ದ ಉಪಪ್ರಧಾನಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಅನೇಕ ರಾಜರುಗಳ ಜೊತೆ ಸಮಾಲೋಚನೆಯನ್ನು ನಡೆಸಿದರು. ಸಮಾಲೋಚನೆಯನ್ನು ನಡೆಸಿ ಭಾರತ ಒಕ್ಕೂಟದಲ್ಲಿ ಅವರು ವಿಲೀನಗೊಳ್ಳುವುದರ ಪ್ರಾಮುಖ್ಯತೆಯನ್ನು ಅವರಿಗೆ ಅರಿವು ಮಾಡಿಕೊಟ್ರು. ಇದರ ಪರಿಣಾಮ ಅನೇಕ ರಾಜ ಮಹಾರಾಜರು ಭಾರತ ಒಕ್ಕೂಟವನ್ನು ಯಾವುದೇ ಷರತ್ತಿಲ್ಲದೆ ಸೇರಲು ತಮ್ಮ ಸಮ್ಮತಿಯನ್ನು ನೀಡಿದರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಈ ಪ್ರಯತ್ನದಲ್ಲಿ ಕೆಲವು ರಾಜರು ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ರು, ಅದರ ಜೊತೆ ಸಹಕಾರವನ್ನು ನೀಡುವ ಮನಸ್ಸನ್ನು ಮಾಡಿರಲಿಲ್ಲ. ನೋಡಿ, ಕರ್ನಾಟಕದ ಮಟ್ಟಿಗೆ, ಕರ್ನಾಟಕ ಅಂತಂದರೆ ಈಗಿನ ಕರ್ನಾಟಕ, 1956 ನಂತರದ ಕರ್ನಾಟಕ. ಈ ಕರ್ನಾಟಕದಲ್ಲಿ ಮುಂಬೈ ಪ್ರಾಂತವನ್ನು ಹೊರತುಪಡಿಸಿದ್ರೆ ಒಂದು ಕಡೆ ಹೈದರಾಬಾದ್ ಪ್ರಾಂತ ಹೈದರಾಬಾದ್ ನಿಜಾಮನ ನಿಯಂತ್ರಣದಲ್ಲಿತ್ತು, ಮತ್ತೊಂದು ಕಡೆ ಮೈಸೂರು ರಾಜ್ಯದ 9 ಜಿಲ್ಲೆಗಳು ಮೈಸೂರಿನ ಜನಪರ ಮಹಾರಾಜ ಜಯಚಾಮರಾಜ ಒಡೆಯರವರ ನಿಯಂತ್ರಣದಲ್ಲಿತ್ತು. ಅದನ್ನು ಉಳಿದಂತೆ ಮುಂಬೈ ಭಾಗ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿತ್ತು, ನಂತರ ಅದು ಮಹಾರಾಷ್ಟ್ರದ ಭಾಗವಾಗಿತ್ತು. ಮುಂಬೈ ಪ್ರಾಂತ ಮಹಾರಾಷ್ಟ್ರ ರಾಜ್ಯ ಸರ್ಕಾರದ ಅಂಗವಾಗಿತ್ತು. ನೋಡಿ, ಹೈದರಾಬಾದ್ ಪ್ರಾಂತ ಹೈದರಾಬಾದ್ ನಿಜಾಮನ ನಿಯಂತ್ರಣದಲ್ಲಿದ್ದು ಹೈದರಾಬಾದ್ ನಿಜಾಮ ಅದರ ವಿಲೀನಕ್ಕೆ, ಭಾರತ ಒಕ್ಕೂಟದಲ್ಲಿ ಅದರ ವಿಲೀನಕ್ಕೆ ತನ್ನ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದ. ಅದೇ ರೀತಿ ಮೈಸೂರಿನಲ್ಲಿ ಮೈಸೂರಿನ ಮಹಾರಾಜ ಜಯಚಾಮರಾಜ ಒಡೆಯರವರು ಆರಂಭದ ದಿನಗಳಲ್ಲಿ ಮೈಸೂರನ್ನು ಭಾರತ ಒಕ್ಕೂಟದ ಜೊತೆ ವಿಲೀನಗೊಳಿಸೋದಕ್ಕೆ ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸಿದರು. ನೋಡಿ, ವಾಸ್ತವವಾಗಿ ಆ ಸಂದರ್ಭದಲ್ಲಿ ಮೈಸೂರಿನ ಮಹಾರಾಜ ಜಯಚಾಮರಾಜ ಒಡೆಯರವರಿಗೆ ಕೇವಲ 28 ವರ್ಷದ ತುಂಬು ಪ್ರಾಯ. ಅವರ ಆಸ್ಥಾನದಲ್ಲಿ ದಿವಾನರಾಗಿದ್ದ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಮತ್ತು ಅವರ ಹುಜೂರ್ ಸೆಕ್ರೆಟರಿ ಆಗಿದ್ದ ತಂಬು ಚೆಟ್ಟಿ ಜಯಚಾಮರಾಜ ಒಡೆಯರವರ ಮನಸ್ಸನ್ನು ಕೆಡಿಸ್ತಾರೆ. ನೀವು ಒಂದು ವೇಳೆ ಭಾರತದ ಒಕ್ಕೂಟವನ್ನು ಸೇರದ್ದೇ ಆದರೆ
ನಿಮಗೆ ಮಹಾರಾಜ ಅನ್ನುವ ಪದವಿ ಹೊರಟೋಗುತ್ತೆ, ಯಾವುದೇ ಕಾರಣಕ್ಕೆ ನೀವು ಭಾರತ ಒಕ್ಕೂಟವನ್ನು ಸೇರಬೇಡಿ ಅಂತ ಹೇಳ್ತಾರೆ. ಇವರ ಮಾತಿಗೆ ಇಂಬುಗೊಟ್ಟ ಜಯಚಾಮರಾಜ ಒಡೆಯರವರು ಭಾರತ ಒಕ್ಕೂಟವನ್ನು ಸೇರೋದಕ್ಕೆ ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ. ವಾಸ್ತವವಾಗಿ ಭಾರತ ಒಕ್ಕೂಟವನ್ನು ಸೇರುವುದಕ್ಕೆ ಸಂಬಂಧಿಸಿದ ಹಾಗೆ 1947 ಆಗಸ್ಟ್ 15 ನಂತರದ ದಿನಗಳಲ್ಲಿ ಭಾರತ ಸರ್ಕಾರ ಮತ್ತು ದೇಶೀಯ ಸಂಸ್ಥಾನಗಳ ರಾಜ ಮಹಾರಾಜರ ನಡುವೆ ಒಂದು ಒಪ್ಪಂದವಾಗಿರುತ್ತದೆ. ಆ ಒಪ್ಪಂದದ ಅನ್ವಯ ರೈಲ್ವೆ, ಅಂಚೆ, ತಂತಿ ಸೇವೆ, ಹಣಕಾಸು ಹಾಗೂ ಮಿಲಿಟರಿ ಮೇಲಣ ನಿಯಂತ್ರಣ ಭಾರತ ಒಕ್ಕೂಟ ವ್ಯವಸ್ಥೆಗೆ ಬರುತ್ತೆ. ಅಂತಹ ಇಲಾಖೆಗಳ ಮೇಲಣ ನಿಯಂತ್ರಣ ಹೊರತುಪಡಿಸಿ ರಾಜ್ಯಾಡಳಿತದ ಪರಮಾಧಿಕಾರ ದೇಶೀಯ ರಾಜರುಗಳ ಹಕ್ಕುದಾರಿಕೆಗೆ ಒಳಪಟ್ಟಿರುತ್ತದೆ ಎನ್ನುವಂತಹ ಒಂದು ಒಪ್ಪಂದವನ್ನು ದೇಶೀಯ ಮಹಾರಾಜರು ಮತ್ತು ಭಾರತ ಸರ್ಕಾರ ಮಾಡಿಕೊಂಡಿರುತ್ತೆ. ಇಂಥ ಒಪ್ಪಂದದ ನಡುವೆಯೂ ಮೈಸೂರಿನ ಮಹಾರಾಜ ಜಯಚಾಮರಾಜ ಒಡೆಯರವರು ಭಾರತ ಒಕ್ಕೂಟವನ್ನು ಸೇರೋದಕ್ಕೆ ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇದು ಇಲ್ಲಿನ ಕಾಂಗ್ರೆಸ್ಸಿಗರು ಯಾರು ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರೋ ಆ ಕಾಂಗ್ರೆಸ್ಸಿಗರ ಅಸಮಾಧಾನ ಅತೃಪ್ತಿಗೆ ಕಾರಣವಾಗುತ್ತೆ. ಅವರು ಜಯಚಾಮರಾಜ ಒಡೆಯರವರ ಮೇಲೆ ಒತ್ತಡವನ್ನು ತರ್ತಾರೆ, ಮೈಸೂರು ರಾಜ್ಯವನ್ನು ಭಾರತ ಒಕ್ಕೂಟದ ಜೊತೆ ಸೇರಿಸಬೇಕು, ಅದಕ್ಕೆ ನೀವು ನಿಮ್ಮ ಸಮ್ಮತಿಯನ್ನು ನೀಡಬೇಕು, ಜೊತೆಗೆ ಮೈಸೂರು ರಾಜ್ಯದಲ್ಲಿ ಜವಾಬ್ದಾರಿ ಸರ್ಕಾರ ರಚನೆ ಆಗಬೇಕು ಅಂದ್ಬಿಟ್ಟು ಅವರು ಒತ್ತಾಯವನ್ನು ಮಾಡ್ತಾರೆ. ಆದರೆ ಜಯಚಾಮರಾಜ ಒಡೆಯರವರು ಈ ಒತ್ತಾಯಕ್ಕೆ ಯಾವುದೇ ರೀತಿಯ ಮನ್ನಣೆಯನ್ನು ನೀಡೋದಿಲ್ಲ. ಅವರ ತಲೆ ಆ ವೇಳೆಗಾಗಲೇ ಕೆಟ್ಟಿರುತ್ತೆ. ಅವರ ದಿವಾನರಾಗಿದ್ದ ಆರ್ಕಾಟ್ ರಾಮಸ್ವಾಮಿ, ಹುಜೂರ್ ಸೆಕ್ರೆಟರಿ ಆಗಿದ್ದ ತಂಬು ಚೆಟ್ಟಿ ಜಯಚಾಮರಾಜ ಒಡೆಯರವರ ತಲೆಯನ್ನು ಕೆಡಿಸಿರ್ತಾರೆ. ಇದರ ಪರಿಣಾಮ 1947 ಸೆಪ್ಟೆಂಬರ್ 1 ಬೆಂಗಳೂರಿನ ಬನ್ನಪ್ಪ ಪಾರ್ಕ್ನಲ್ಲಿ ಒಂದು ದೊಡ್ಡ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಕೋಲಾರದ ಪಟ್ಟಾಭಿರಾಮನ್, ಚೆಂಗಲರಾಯರೆಡ್ಡಿ, ದೊಡ್ಡಬಳ್ಳಾಪುರದ ಟಿ ಸಿದ್ದಲಿಂಗಯ್ಯ, ಕೆ ಟಿ ಭಾಷ್ಯಂ, ತಾಳೆಕೆರೆ ಸುಬ್ರಹ್ಮಣ್ಯಂ ಮುಂತಾದ ಕಾಂಗ್ರೆಸ್ ನಾಯಕರು ಸಭೆಯನ್ನು ನಡೆಸ್ತಾರೆ. ಇವರಿಗೆ ಕೆಂಗಲ್ ಹನುಮಂತಯ್ಯ, ಎಚ್ ಕೆ ವೀರಣ್ಣಗೌಡ, ಕೆ ಆರ್ ಮಾಧವರಾವ್, ಎಂ ಹುಚ್ಚೇಗೌಡ, ಕೆ ಎಸ್ ಕುಮಾರನ್, ಎ ಜಿ ರಾಮಚಂದ್ರ ರಾವ್, ಸಾಹುಕಾರ್ ಚೆನ್ನಯ್ಯ, ಎ ಜಿ ಬಂದಿಗೌಡ ಮುಂತಾದವರು ತಮ್ಮ ಬೆಂಬಲವನ್ನು ನೀಡ್ತಾರೆ. ಮೈಸೂರು ರಾಜ್ಯದ ಉದ್ದಗಲಕ್ಕೂ ದೊಡ್ಡ ಪ್ರಮಾಣದಲ್ಲಿ ಆಂದೋಲನ ಪ್ರಾರಂಭ ಆಗುತ್ತೆ. ದೊಡ್ಡ ಪ್ರಮಾಣದ ಆಂದೋಲನ ಕೇವಲ ಮೈಸೂರಿಗೆ ಮಾತ್ರ ಸೀಮಿತವಾಗಿದೆ. ಮೈಸೂರು, ಮಂಡ್ಯ, ತುಮಕೂರು, ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಮೈಸೂರು ರಾಜ್ಯದ 9 ಈ ಚಳುವಳಿ ಪ್ರಾರಂಭ ಆಗಿದೆ. ಹೀಗೆ ಚಳುವಳಿ ಪ್ರಾರಂಭ ಆದಾಗ ಮೈಸೂರು ಮಹಾರಾಜ ಜಯಚಾಮರಾಜ ಒಡೆಯರ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅದೇನು ಅಂತ ಅಂತಂದರೆ, ಯಾರ್ಯಾರು ಜವಾಬ್ದಾರಿ ಸರ್ಕಾರಕ್ಕೆ ಒತ್ತಾಯಿಸಿ ಚಳುವಳಿಯನ್ನು ನಡೆಸೋದಕ್ಕೆ ಹೊರಟಿದ್ದಾರೋ ಅವರೆಲ್ಲರ ಮೇಲೆ ದೇಶದ್ರೋಹದ ಆರೋಪವನ್ನು ಹೊರಿಸಿ ಅವರನ್ನು ಬಂಧಿಸಿ ಜೈಲಿಗಟ್ಟಲಾಗುತ್ತದೆ. ಆ ಸಂದರ್ಭದಲ್ಲಿ 1947 ಸೆಪ್ಟೆಂಬರ್ 4 ಮೈಸೂರು ಚಲೋ ಚಳುವಳಿ ಆರಂಭ ಆಗುತ್ತೆ. ಜವಾಬ್ದಾರಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ಚಳುವಳಿ ನಡೆದಾಗ ಅದಕ್ಕೆ ಪೂರ್ವಭಾವಿಯಾಗಿ ಕೆ ಚೆಂಗಲ್ ರಾಯರೆಡ್ಡಿ, ಕೆಂಗಲ್ ಹನುಮಂತಯ್ಯ, ವೀರಣ್ಣಗೌಡ, ತಾಳೆಕೆರೆ ಸುಬ್ರಹ್ಮಣ್ಯಂ, ಕೆ ಆರ್ ಮಾಧವರಾವ್, ಹುಚ್ಚೇಗೌಡ, ಕುಮಾರನ್, ರಾಮಚಂದ್ರ ರಾವ್, ಸಾಹುಕಾರ್ ಚೆನ್ನಯ್ಯ, ಟಿ ಸಿದ್ದಲಿಂಗಯ್ಯ, ಕೆ ಟಿ ಭಾಷ್ಯಂ, ಎ ಜಿ ಬಂದಿಗೌಡ ಯಾರ್ಯಾರು ಈ ಚಳುವಳಿಯಲ್ಲಿ ಭಾಗವಹಿಸಿರ್ತಾರೋ ಅವರೆಲ್ಲರನ್ನ ಬಂಧಿಸಿ ಜೈಲಿಗೆ ಹಾಕ್ತಾರೆ. ಇದು ಮೈಸೂರು ರಾಜ್ಯದಲ್ಲಿ ದೊಡ್ಡ ಪ್ರಮಾಣದ ಚಳುವಳಿಗೆ ಕಾರಣ ಆಗುತ್ತೆ. ಎಲ್ಲರೂ ಆವತ್ತೇನು ಹೇಳ್ತಾರೆ ಅಂತಂದರೆ, ನಾವು ಆವತ್ತು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವ ಹೋರಾಟವನ್ನು ಮಾಡಿದ್ವಿ, ಇವತ್ತು ಮೈಸೂರು ರಾಜ್ಯದಲ್ಲಿ ಮೈಸೂರು ಮಹಾರಾಜ ಜಯಚಾಮರಾಜ ಒಡೆಯರವರೇ ಮೈಸೂರು ರಾಜ್ಯವನ್ನು ಬಿಟ್ಟು ತೊಲಗಿ, ಅರಮನೆಯನ್ನು ಬಿಟ್ಟು ಹೊರಬನ್ನಿ ಎನ್ನುವ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನು ನೀಡ್ತಾರೆ. ಅದು ಬರೀ ಎಚ್ಚರಿಕೆಯಾಗಿ ಉಳಿಯೋದಿಲ್ಲ, ಮೈಸೂರು ರಾಜ್ಯದ ಉದ್ದಗಲಕ್ಕೂ ಮೈಸೂರು ಮಹಾರಾಜ ಜಯಚಾಮರಾಜ ಒಡೆಯರವರೇ ಮಹಾರಾಜ ಹುದ್ದೆಯನ್ನು ತ್ಯಜಿಸಿ ಜನಸಾಮಾನ್ಯರಾಗಿ ಬದುಕಿ ಅರಮನೆಯನ್ನು ಬಿಟ್ಟು ಹೊರಬನ್ನಿ ಎನ್ನುವ ಘೋಷಣೆಗಳು ಎಲ್ಲೆಡೆ ಮೊಳಗುತ್ತವೆ. 1947 ಸೆಪ್ಟೆಂಬರ್ 5 ಮೈಸೂರಿನ ಅರಮನೆ ತಲುಪಲು ಅರಸೊತ್ತಿಗೆಯ ಪ್ರತಿನಿಧಿಗಳು ಸೃಷ್ಟಿಸಿದ್ದ ಎಲ್ಲ ಅಡೆತಡೆಗಳನ್ನು ಜನರು ಪ್ರತಿರೋಧಿಸಿ ಅರಮನೆಗೆ ಮುತ್ತಿಗೆ ಹಾಕ್ತಾರೆ. ಇದರ ಪರಿಣಾಮ ಮೈಸೂರು ಮಹಾರಾಜನ ದಿವಾನ್ ಆರ್ಕಾಟ್ ಮೊದಲಿಯಾರ್ ಜನತೆಯ ಮೇಲೆ ಗುಂಡು ಹಾರಿಸಲು ಕರೆಯನ್ನು ನೀಡ್ತಾರೆ.
ಈ ಗುಂಡು ಹಾರಿಸಲು ಕರೆಯನ್ನು ನೀಡಿದಾಗ ಅನೇಕ ಹೋರಾಟಗಾರರು ಸಾವನ್ನಪ್ಪುತ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿ ರಾಮಸ್ವಾಮಿ, ಮತ್ತೊಬ್ಬ ತೋರನಾಯಕ ರಂಗ ಎನ್ನುವ ಸತ್ಯಾಗ್ರಹಿಗಳು ಪೊಲೀಸರ ಗುಂಡೇಟಿಗೆ ಬಲಿಯಾಗ್ತದೆ. ಮೈಸೂರು ರಾಜ್ಯದ ಉದ್ದಗಲಕ್ಕೂ ಆಕ್ರೋಶ ಆಸ್ಫೋಟಿಸುತ್ತೆ. ಈ ಸಾವನ್ನ ಜನರು ಎಲ್ಲ ಕಡೆ ಪ್ರತಿರೋಧಿಸ್ತಾರೆ. ಆರ್ಕಾಡ್, ಬಾಯ್ಕಾಡ್, ತಂಬು ಚಟ್ಟಿ, ಚಟ್ಟ ಕಟ್ಟಿ, ಬೋರ್ಡಾ ರಾಜ ನಮಗೆ ಬೇಡ ಅನ್ನುವ ಘೋಷಣೆಗಳು ಎಲ್ಲ ಕಡೆ ಮೊಳಗುತ್ತೆ. ಕಟ್ಟ ಕಡೆಗೆ ಮೈಸೂರು ಮಹಾರಾಜ ಈ ಪ್ರತಿರೋಧವನ್ನು ಹತ್ತಿಕ್ಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಿಮವಾಗಿ ಜನಾಭಿಮತಕ್ಕೆ ಅವರು ತಲೆಬಾಗಲೇಬೇಕಾಗುತ್ತೆ. ಅದರ ಜೊತೆಗೆ ಮೈಸೂರು ಮಹಾರಾಜರ ತಾಯಿ ರಾಜಮಾತೆ ಜನತೆಯ ಆಶಯಕ್ಕೆ ಪೂರಕವಾಗಿ ನಡೆದುಕೊಳ್ಳೋದು ಮೈಸೂರು ಮಹಾರಾಜರ ಪರಂಪರೆ. ಈ ಪರಂಪರೆಯಂತೆ ಭಾರತ ಒಕ್ಕೂಟವನ್ನು ಸೇರೋದು ಒಳ್ಳೆಯದು ಅಂತ ಮಹಾರಾಜರಿಗೆ ಸಲಹೆಯನ್ನು ನೀಡ್ತಾರೆ. ಅದೇ ಸಂದರ್ಭದಲ್ಲಿ ಭಾರತದ ಗೃಹ ಸಚಿವ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಮಹಾರಾಜರ ಜೊತೆ ಮಾತನಾಡಿ ಭಾರತ ಒಕ್ಕೂಟದಲ್ಲಿ ನೀವು ವಿಲೀನಗೊಳ್ಳುವುದು ಸರಿ, ಜನತೆಯ ಆಶಯಕ್ಕೆ ವಿರುದ್ಧವಾಗಿ ನಡೆದುಕೋಬೇಡಿ ಅನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ತಾರೆ. ಜೊತೆಗೆ ಇದು ನನ್ನ ಕಟ್ಟ ಕಡೆಯ ವಿನಂತಿ, ಇದಕ್ಕೆ ನೀವು ಬಗ್ಗದೆ ಹೋದರೆ ನನ್ನ ದಾರಿಯನ್ನು ನಾನು ನೋಡ್ಕೋಬೇಕಾಗುತ್ತೆ ಎನ್ನುವ ಎಚ್ಚರಿಕೆಯನ್ನು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಜಯಚಾಮರಾಜ ಒಡೆಯರವರಿಗೆ ನೀಡ್ತಾರೆ. ಇದರ ಪರಿಣಾಮ ಮೈಸೂರು ಮಹಾರಾಜ ಜಯಚಾಮರಾಜ ಒಡೆಯರವರು 1947 ಅಕ್ಟೋಬರ್ 6 ಮೈಸೂರು ಚಲೋ ಸತ್ಯಾಗ್ರಹದಲ್ಲಿ ಯಾರು ಯಾರು ಭಾಗಿಯಾಗಿದ್ದರು, ಯಾರನ್ನು ಬಂಧಿಸಲಾಗಿತ್ತು ಅವರೆಲ್ಲರನ್ನ ಬಿಡುಗಡೆಗೊಳಿಸಲು ಆದೇಶ ನೀಡ್ತಾರೆ. 10 ಮೈಸೂರು ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ದಿವಾನರ ನಡುವೆ ಒಂದು ಒಪ್ಪಂದ ಆಗುತ್ತೆ. ಅದರಂತೆ ಜವಾಬ್ದಾರಿ ಸರ್ಕಾರ ರಚನೆ ಆಗುತ್ತೆ. ಜವಾಬ್ದಾರಿ ಸರ್ಕಾರದ ಪ್ರಥಮ ಮುಖ್ಯಮಂತ್ರಿಯಾಗಿ ಕೆ ಚೆಂಗಲರಾಯ ರೆಡ್ಡಿಯವರು ಆಯ್ಕೆಯಾಗ್ತಾರೆ. ಅವರ ಸಚಿವ ಸಂಪುಟದಲ್ಲಿ ಎಚ್ ಸಿ ದಾಸಪ್ಪ, ಕೆ ಟಿ ಭಾಷಾ ಮಯಂಗಾರ್, ಎಚ್ ಸಿದ್ದಯ್ಯ, ಟಿ ಮರಿಯಪ್ಪ, ಆರ್ ಚನ್ನಿಗರಾಮಯ್ಯ ಸಚಿವರುಗಳಾಗಿ ನೇಮಕಗೊಳ್ತಾರೆ. ಅದೇ ರೀತಿ ಕಾಂಗ್ರೆಸ್ಸೇತರ ಪ್ರತಿನಿಧಿಗಳಾಗಿ ಡಿ ಎಚ್ ಚಂದ್ರಶೇಖರಯ್ಯ, ಪಾಮಡಿ ಸುಬ್ಬರಾಮ ಶೆಟ್ಟಿ, ಮೊಹಮ್ಮದ್ ಶರೀಫ್ ಅವರುಗಳು ಸಚಿವರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಮಹಾರಾಜ ಜಯಚಾಮರಾಜ ಒಡೆಯರವರು ಈ ಸರ್ಕಾರದ ಪ್ರಧಾನ ಪೋಷಕರಾಗಿ ಅಧಿಕಾರವನ್ನು, ಅಂತಂದರೆ ಜವಾಬ್ದಾರಿ ಸರ್ಕಾರ ರಚನೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಈ ಮೂಲಕ ಸ್ವತಂತ್ರ ನಂತರದಲ್ಲಿ ಎರಡನೇ ಸ್ವತಂತ್ರ ಹೋರಾಟ ಎಂದೇ ಬಣ್ಣಿತವಾದ ಮೈಸೂರು ಚಲೋ ಹೋರಾಟ ಕೊನೆಗೊಂಡು 1947 ಅಕ್ಟೋಬರ್ 10 ಮೈಸೂರಿನಲ್ಲಿ ಜವಾಬ್ದಾರಿ ಸರ್ಕಾರ ಕೆ ಚೆಂಗಲರಾಯ ರೆಡ್ಡಿ ಅವರ ನೇತೃತ್ವದಲ್ಲಿ ರಚನೆಗೊಳ್ಳುತ್ತದೆ. ಜೈ ಹಿಂದ್, ಜೈ ಕರ್ನಾಟಕ.